ನಾನು ಹಸಿ ಬಟಾಣಿದು ಉಸ್ಲಿ ಮಾಡೋದು ಹೇಳ್ಕೊಡ್ತೀನಿ. ಹಸಿ ಬಟಾಣಿ ಬೇಕಾಗಿರೋ ಸಾಮಾನುಗಳು: ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಆಮೇಲೆ ಹುರಿದು ಹಾಕೋದಕ್ಕೆ ಜೀರಿಗೆ ಮೆಣಸು. ಇವೆರಡು ಜೀರಿಗೆ ಮೆಣಸು ಎರಡನ್ನೂ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ತೀವಿ. ಇದೆಲ್ಲ ಒಗ್ಗರಣೆಗೆ ಹಾಕ್ತೀವಿ. ಆಮೇಲೆ ಬಟಾಣಿ, ಹಸಿ ಬಟಾಣಿ ಎಳ್ತಿರೋದಲ್ಲ, ಇದು ಎಳೆದು ಇದು ಅದೈತೆ ಅಂದ್ಬಿಡ್ತೀವಿ. ಪಾತ್ರೆ ಕಾಯ್ದೈತೆ. ಇವಾಗ ಮೆಂತ್ಯ ಹುರ್ಕೊಳ್ತೀನಿ. ನೋಡ್ರಿ ಈ ಥರ ಪಟ ಪಟ ಅನ್ನುತ್ತೆ ಮೆಂತ್ಯ ಆಗೈತೆ ಅಂತ. ತುಂಬ ಜಾಸ್ತಿನೂ ಹುರಿಬಾರ್ದು, ತುಂಬ ಕಡಿಮೆನೂ ಹುರಿಬಾರ್ದು. ಜೀರಿಗೆ ಎರಡು ಸ್ಪೂನ್ ಹಾಕ್ಕೊತೀನಿ. ಮೆಂತ್ಯ ಕಮ್ಮಿ ಇರಬೇಕು, ಜೀರಿಗೆ ಜಾಸ್ತಿ ಇರಬೇಕು. ನೋಡ್ರಿ ಇದು ಪಟಪಟ ಅಂದಾದೆ, ಜೀರಿಗೆ ಪಟಪಟ ಅಂದಾದೆ ಆಗೈತೆ. ಇದು ಸಾಕಿಷ್ಟು. ಇವೆರಡು ಮಾಡ್ಕೊಳಕ್ಕೆ ಜಾರ್ಗೆ ಹಾಕ್ಕೊಂಡಿರೋದು. ಇದು ಒಗ್ಗರಣೆಗೆ ಇಟ್ಟಿದ್ದೀನಿ, ಪಾತ್ರೆ ಕಾಯ್ತಾ ಇದೆ. ಪಾತ್ರೆ ಕಾದೈತೆ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಉಸ್ಲಿಗೆ ಏನು ಜಾಸ್ತಿ ಹಾಕೋದು ಬೇಡ. ಈಗ ಎಣ್ಣೆ ಕಾದೈತೆ, ಸಾಸಿವೆ ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಹಾಕೋಣ. ಈರುಳ್ಳಿ ಬೆಂದೈತೆ ಇವಾಗ. ಶುಂಠಿ ಹಾಕ್ತಾ ಇದ್ದೀನಿ, ಜಜ್ಜಿದ ಶುಂಠಿ ಹಸಿದು. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಜಜ್ಜಿರೋದು. ಸ್ವಲ್ಪ ಒಗ್ಗರಣೆಯಲ್ಲಿ ಒಂಚೂರು ಬೆಂದ್ರೆ ಆಮೇಲೆ ಬಟಾಣಿ ಹಾಕೋಣ. ಬೆಳ್ಳುಳ್ಳಿ ಹಾಕ್ಬಿಟ್ರೆ ಒಗ್ಗರಣೆ ಸ್ವಲ್ಪ ತಡ ಹತ್ತಾ ಇರ್ತದೆ, ಅದಕ್ಕೆ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಷ್ಟು ತಳ ಬರ್ತಲ್ಲ. ಹಿಂದೆಲ್ಲ ಬಟಾಣಿ ಹಾಕ್ಬಿಡ್ತೀವಿ. ಬಟಾಣಿ ಇದು ಮಗ್ಗಬೇಕಿದು, ಒಗ್ಗರಣೆಯಲ್ಲಿ ಮಗ್ಗಿದ್ರೆ ಸುವಾಸನೆ ಚೆನ್ನಾಗಿರುತ್ತೆ. ಇದಕ್ಕೆ ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ ಅವೆಲ್ಲ ಏನೂ ಹಾಕ್ಬಾರ್ದು. ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಸಾಕು ಸ್ಮೆಲ್ಲಿಗೆ. ಆಮೇಲೆ ಇದು ಪುಡಿ, ಧನಿಯಾ ಪುಡಿ, ಮೆಂತ್ಯದ ಪುಡಿ. ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಮಗ್ಗೈತೆ, ಸ್ವಲ್ಪ ಒಂದು ಎರಡು ಐದು ನಿಮಿಷ ಒಗ್ಗರಣೆಯಲ್ಲಿ ಮಗ್ಸಿದ್ರೆ ಸಾಕು. ಇವಾಗ ನೀರು ಹಾಕೋಣ, ಒಂದು ಗ್ಲಾಸು. ಉಪ್ಪು ಹಾಕೋಣ. ಉಪ್ಪು ಹಾಕೋಣ. ಈಗ ಉಪ್ಪು ಹಾಕಿ ತಿರುಗಿಸ್ಬಿಟ್ಟು
ಕೊಡೋಣ. ಅದು ಒಂದ್ಸರಿ ಕೂಗುತ್ತೆ. ಒಂದ್ಸರಿ ಕೂಗಿದ್ರೆ ಸಾಕು, ಇದು ಎಳೆ ಬಟ್ಟೆ ಕೂಗಿದ್ರೆ ಸಾಕು. ಇದು ಕುಕ್ಕರ್ ಕೂಗೈತೆ ಒಂದ್ಸರಿ. ಇವಾಗ ಅಜ್ಞಾನ ಇದು ಒಂದ್ಸರಿ ಕೂಗಿರೋದಿದ್ದು ಹಚ್ಕೊಂಡು ಕೊಬ್ಬರಿ ತುರಿ ಹಾಕೋಣ. ಡಯಟ್ ಇರೋರು ಸ್ವಲ್ಪ ಕೊಬ್ಬರಿ ತುರಿ ಕಮ್ಮಿನೇ ಹಾಕ್ಕೊಳ್ರಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ರಿ, ಎಲ್ಲದಕ್ಕೂ ಒಳ್ಳೆಯದು ಸೊಪ್ಪು. ಉಪ್ಪು ಮೊದಲೇ ಹಾಕಿರ್ತೀವಿ. ಇವಾಗ ಪುಡಿ ಹಾಕೋಣ. ಇದು ಮೆಂತ್ಯ ಪುಡಿ, ಜೀರಿಗೆ ಪುಡಿ, ಇದು ಹುರಿದು ಪುಡಿ ಮಾಡ್ಕೊಂಡಿರೋದು. ಸ್ವಲ್ಪ ನೀರಂಗೆ ಇರಬೇಕು ಮೋಸ್ಟ್ಲಿ, ಅದು ಅದನ್ನು ತಣ್ಣಗಾದರೆ ಗಟ್ಟಿಗಾಗೋಗುತ್ತೆ. ಅದಕ್ಕೆ ಸ್ವಲ್ಪ ನೀರಂಗೆ ಇರಲಿ, ಇಷ್ಟು ಮಾತ್ರ ಇದ್ದರೆ ಸಾಕು. ಮೋಸ್ಟ್ಲಿ ರೆಡಿ ಆಗೈತೆ ಇವಾಗ. ಇದಕ್ಕೆ ಚಪಾತಿ, ಪೂರಿ, ರೊಟ್ಟಿ, ದೋಸೆ ಏನು ಬೇಕಾರೋ ನೆಂಚ್ಕೊಂಡು ತಿನ್ಬೋದು. ಬಟಾಣಿ ಉಸ್ಲಿ ರೆಡಿಯಾಗಿದೆ, ಚಪಾತಿ ಜೊತೆ ತಿನ್ನಿರಿ. ಸುವಾಸನೆ ತುಂಬ ಚೆನ್ನಾಗಿದೆ. ಇಂಥವೆಲ್ಲ ಕೈನಲ್ಲಿ ತಿನ್ನಬೇಕು. ನಿಮಗೆ ಕೈ ಸುವಾಸನೆ ಮೂಸ್ ನೋಡಿದ್ರೆ, ತಿಂಡಿ ತಿಂದಮೇಲೆ ಊಟ ಮಾಡಿದ್ಮೇಲೆ ಎಲ್ಲ ಕೈ ಮೂಸ್ ನೋಡಿದ್ರೆ ತುಂಬ ಗಮ್ ಅಂತ ಇರುತ್ತೆ ಕೈ. ಇದಕ್ಕೆ ಬೇಳೆ ಸಾರನ್ನು ಅಷ್ಟೇ, ಊಟ ಮಾಡಿದ್ಮೇಲೆ ಕೈ ಮೂಸ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ವರ್ಷ 3 ವರ್ಷ